ಋತುಂಭರ ಪ್ರಜ್ಞೆ ಅಂದರೆ ನಿಮಗೆ ಶಬ್ದ ಮತ್ತು ರೂಪಗಳ ನಡುವಿನ ಸಂಬಂಧವನ್ನು ಗ್ರಹಿಸೋದಿಕ್ಕಾಗ್ತಿದೆ. ಭಾರತೀಯ ಶಾಸ್ತ್ರೀಯ ಸಂಗೀತದಲ್ಲಿ ಶಬ್ದವನ್ನು ಎಷ್ಟು ಆಳವಾಗಿ ಪರಿಶೋಧಿಸಿದ್ದಾರೆ ಅಂದರೆ ಅವರಿಗೆ ಬೇಕಾದ ಮನಸ್ಥಿತಿಯನ್ನು ಉಂಟು ಮಾಡಬಲ್ಲರು. ನಿಮಗೆ ಸುಮ್ಮನೆ ಕೋರೋದಿಕ್ಕಾದರೆ ಋತುಂಭರ ಪ್ರಜ್ಞಾ ಬರುತ್ತೆ, ಅಗಾಧ ಸಂಗತಿಗಳಾಗುತ್ತವೆ. There is a certain dimension of perception which is referred to as ritambara prajna. Ritambara prajna anno grahana shaktiya ondu ayama ide. Prajna andre grahisodu. Ritambara prajna andre nimage shabda mattu roopagala naduvina sambandhavana grahisodikka aagtide. Idanna nimmondige halavu sala helidini. Shabdavanna maapana maado oscilloscope anna neevu shabdakke oddidre ಪ್ರತಿ ಶಬ್ದ ಒಂದು ರೂಪ ಅಥವಾ ವಿನ್ಯಾಸವನ್ನು ಕೊಡುತ್ತೆ. ಇವತ್ತು ಇದು ಗೊತ್ತಿರೋ ವಿಷಯ. ಪ್ರತಿ ಶಬ್ದಕ್ಕೆ ಒಂದು ನಿರ್ದಿಷ್ಟ ವಿನ್ಯಾಸ ಇದೆ. ಈ ನಿಟ್ಟಿನಲ್ಲಿ ಅದ್ಭುತವಾದ ಪ್ರಯೋಗಗಳು ನಡೆದಿವೆ. ಸರಳ ಪ್ರಯೋಗ ಅಂದರೆ, ನೀವೊಂದು ಲೋಹದ ಹಾಳೆ ತಗೊಂಡು ಅದರ ಕೆಳಗೆ ಒಂದು ಸ್ಪೀಕರ್ ಇಟ್ಟು ಏನೋ ಸಂಗೀತ ಪ್ಲೇ ಮಾಡಿದರೆ, ಹಾಳೆ ಮೇಲೆ ಮರಳಿನಂತಹ ಏನಾದರೂ ಹರಡಿದರೆ ಅದೆಲ್ಲನೂ ಒಂದು ನಿರ್ದಿಷ್ಟ ವಿನ್ಯಾಸ ಹೊಂದುತ್ತೆ. ಅಥವಾ ನಿಮ್ಮ ಬಳಿ ಟೋನೋಮೀಟರ್ ಇದ್ದರೆ ಅದರಲ್ಲಿ ಎಷ್ಟು ಹರ್ಡ್ಸ್ ಅನ್ನೋದನ್ನು ನಿಯಂತ್ರಿಸಬಹುದು. ವಿಭಿನ್ನವಾದ ವಿನ್ಯಾಸಗಳು ಬರುತ್ತೆ, ನೀವೇ ಮಾಡಬೇಕು ಅಂತೇನೂ ಇಲ್ಲ. ಇಂಟರ್ನೆಟ್ನಲ್ಲಿ ಈ ಪ್ರಯೋಗಗಳ ವಿವರಗಳಿವೆ ಅನಿಸುತ್ತೆ, ನೀವಲ್ಲಿ ಇದನ್ನು ನೋಡಬಹುದು. ಬೇರೆ ಬೇರೆ ಶಬ್ದಕ್ಕೆ ಬೇರೆ ಬೇರೆ ವಿನ್ಯಾಸಗಳು ಉಂಟಾಗುತ್ತವೆ. ಪ್ರತಿ ಶಬ್ದವೂ ಒಂದು ರೂಪಕ್ಕೆ ಸಂಬಂಧಿಸಿದೆ, ಹಾಗೆ ಪ್ರತಿ ರೂಪವೂ ಒಂದು ಶಬ್ದಕ್ಕೆ ಸಂಬಂಧಿಸಿದೆ. ಇದನ್ನು ಅರಿಯೋದು ಹೇಗೆ ಅನ್ನೋದು ಪ್ರಶ್ನೆ. ಯಾವ ರೂಪ ಯಾವ ರೀತಿಯ ಶಬ್ದವನ್ನು ಆಕರ್ಷಿಸುತ್ತೆ ಅಥವಾ ಪ್ರತಿನಿಧಿಸುತ್ತೆ ಅಂತ ನಮಗೆ ಗೊತ್ತಾಗೋದು ಹೇಗೆ? ಗ್ರಹಣಶಕ್ತಿ ಆಯಾಮವನ್ನು ಋತಂಭರ ಪ್ರಜ್ಞೆ ಅಂತಾರೆ. ಏನೂ ಹಿನ್ನೆಲೆ ಇಲ್ಲದೆ ಇದರ ಬಗ್ಗೆ ಮಾತಾಡಿದರೆ ಅದು ಸ್ವಲ್ಪ ಹಾಸ್ಯಾಸ್ಪದ ಅನಿಸಬಹುದು. ಏಕೆಂದರೆ ಅಗತ್ಯವಾದ ತಿಳುವಳಿಕೆಯ ಹಿನ್ನೆಲೆ ಇಲ್ಲದೆ ದಿಢೀರನೆ ನಾನೇನೋ ಹೇಳಿದರೆ ಅದು ಅಸಂಬದ್ಧ ಅನ್ನಿಸಬಹುದು. ಇದನ್ನು ಹೀಗೆ ನೋಡೋಣ. ಒಂದು ವೇಳೆ ನೀವು ಸಂಗೀತವನ್ನು ಆಲಿಸಿದರೆ ಪದಗಳಿರೋ ಹಾಡುಗಳಲ್ಲ, ಸುಮ್ಮನೆ ಆಲಾಪ ಅಥವಾ ವಾದ್ಯಗಳ ಸಂಗೀತ. ಬೇರೆ ಬೇರೆ ರೀತಿಯ ಶಬ್ದಗಳು ನಿಮ್ಮ ಮೇಲೆ ಬೇರೆ ಬೇರೆ ರೀತಿಯ ಪ್ರಭಾವ ಬೀರೋದನ್ನು ನೋಡಿದ್ದೀರಾ? ಒಂದು ರೀತಿ ಶಬ್ದ ನಿಮ್ಮಲ್ಲಿ ಪ್ರೀತಿ ಹುಟ್ಟಿಸುತ್ತೆ, ಇನ್ನೊಂದು ಶಾಂತಿ ತರುತ್ತೆ, ಇನ್ನೊಂದು ಕುಣಿಯೋ ಥರ ಮಾಡುತ್ತೆ. ಬೇರೆ ಬೇರೆ ಶಬ್ದಗಳು ನಮ್ಮ ಮೇಲೆ ಬೇರೆ ಬೇರೆ ಪ್ರಭಾವ ಬೀರುತ್ತವೆ. ನೀವು ಸಂಗೀತವನ್ನು ಗಮನ ಇಟ್ಟು ಕೇಳದೇ ಇದ್ದರೂ ಅದು ಆಗಬಹುದು. ಎಲ್ಲೋ ಯಾರೋ ಲಯಬದ್ಧವಾದ ಸಂಗೀತ ನುಡಿಸ್ತಿದ್ರೆ, ಜನಪದ ಸಂಗೀತ ಅಥವಾ ಈಗಿನ ರಾಕ್ ಮ್ಯೂಸಿಕ್ ಅಂದ್ಕೊಳ್ಳಿ, ನೀವು ಪೇಪರ್ ಓದ್ತಿದ್ದೀರಷ್ಟೇ, ಅದನ್ನು ಕೇಳ್ತಿಲ್ಲ. ದೇಹ ತಾಳಕ್ಕೆ ತೂಗುತ್ತೆ, ಅದಕ್ಕೆ ಕುಣಿಬೇಕು ಅನ್ನೋ ಸೂಚನೆ ಅದು. ಭಾರತೀಯ ಶಾಸ್ತ್ರೀಯ ಸಂಗೀತದಲ್ಲಿ ಶಬ್ದವನ್ನು ಎಷ್ಟು ಆಳವಾಗಿ ಪರಿಶೋಧಿಸಿದ್ದಾರೆ ಅಂದರೆ ಅವರಿಗೆ ಬೇಕಾದ ಮನಸ್ಥಿತಿಯನ್ನು ಉಂಟು ಮಾಡಬಲ್ಲರು. ನಿಮಗೆ ಇದರ ಅನುಭವ ಆಗಬೇಕು ಅಂದರೆ ಸಂಗೀತ ಸರಳ, ಸುಲಭ ಮತ್ತು ಏನೂ ರಿಸ್ಕ್ ಇಲ್ಲದೇ ಇರೋ ವಿಧಾನ. ಪದಗಳಿಲ್ಲದೇ ಇರುವಂಥ ಸಂಗೀತ ಕೇಳಬೇಕು. ಲಿಫ್ಟ್ನಲ್ಲಿ ಹಾಕೋ ಸಂಗೀತ ಅಲ್ಲ, ಆ ಥರದ್ದಲ್ಲ. ಜನರು ಶಬ್ದದ ಅಭಿವ್ಯಕ್ತಿಯ ಅನೇಕ ಹಂತಗಳನ್ನು ಮತ್ತು ವಿಧಾನಗಳನ್ನು ಪರಿಶೋಧಿಸಿದ್ದಾರೆ. ಆದರೆ ಹೆಚ್ಚು ಶಬ್ದಗಳಿಲ್ಲ, ಕೆಲವು ಪದಗಳಿರುತ್ತಷ್ಟೇ. ಭಾರತೀಯ ಸಂಗೀತ ಇದನ್ನು ಮಾಡುತ್ತೆ, ಪಾಶ್ಚಾತ್ಯ ಶಾಸ್ತ್ರೀಯ ಸಂಗೀತ ಸ್ವಲ್ಪ ಮಟ್ಟಿಗೆ ಮಾಡುತ್ತೆ. ಅದರಲ್ಲಿ ಬಹುತೇಕ ವಾದ್ಯಗಳೇ,
ಧ್ವನಿ ಕಡಿಮೆ ಅಲ್ವಾ? ನೀವು ಹೆಚ್ಚು ಪದಗಳಿಲ್ಲದೇ ಇರೋ ಆಲಾಪವನ್ನು ಕೇಳಿದರೆ ಇದನ್ನು ಗ್ರಹಿಸೋ ಸಾಮರ್ಥ್ಯ ನಿಮಗೆ ಸ್ವಲ್ಪ ಬರಬಹುದು. ಇನ್ನೂ ಉತ್ತಮವಾದ ವಿಧಾನ ಅಂದರೆ ನಿರ್ದಿಷ್ಟ ಮಂತ್ರಗಳಿವೆ, ಆದರೆ ಅದು ನಿಖರವಾಗಿರಬೇಕು. ಸಂಗೀತ ಕೂಡ ನಿಖರವಾಗಿರಬೇಕು, ಆದರೆ ಅದು ನಿಮ್ಮ ಸಮಸ್ಯೆ ಅಲ್ಲ, ಸಂಗೀತಕಾರರ ಸಮಸ್ಯೆ. ನೀವು ಬರೀ ಕೇಳ್ತೀರಷ್ಟೇ. ಶಾಸ್ತ್ರೀಯ ಸಂಗೀತದಲ್ಲಿ ನಿಖರತೆ ಬರೋದಕ್ಕೆ ವರ್ಷಗಟ್ಟಲೆ ಸಾಧನೆ ಬೇಕು. ಆದರೆ ಮಂತ್ರ ಕಲಿಯೋದು ಸುಲಭ, ಏಕೆಂದರೆ ಬೇಕಿರೋದು ನಿಖರತೆ ಮಾತ್ರ. ಅದರಲ್ಲಿ ಶ್ರುತಿ ರಾಗಗಳೆಲ್ಲ ಅಗತ್ಯ ಇಲ್ಲ. ಕಲಾತ್ಮಕತೆಯನ್ನು ತೆಗೆದು ಕೇವಲ ವೈಜ್ಞಾನಿಕ ಅಂಶವನ್ನು ಮಾತ್ರ ನೋಡ್ತೀರಿ, ಶಬ್ದದ ಗಣಿತವನ್ನು ಮಾತ್ರ ನೋಡ್ತೀರಿ, ಅದಕ್ಕೆ ಅದು ಸುಲಭ. ನಿಮಗೆ ಅದನ್ನು ಮಾಡೋ ಇಚ್ಛೆ ಇದ್ದರೆ ಅದಕ್ಕೂ ಒಂದು ಮಟ್ಟಿನ ಗಮನ ಬೇಕು. ಇಲ್ಲ ಅಂದರೆ ಅತ್ಯುತ್ತಮ ಅಂದರೆ ಸುಮ್ಮನೆ ಕೂರೋದನ್ನು ಕಲೀರಿ, ನಿಶ್ಚಲವಾಗಿ. ನಿಚ್ಚಳ ನಿಶ್ಚಲತೆ ನಿಮಗೆ ಸುಮ್ಮನೆ ಕೂರೋದಿಕ್ಕಾದರೆ ಏನೂ ಮಾಡದೆ, ಕೇಳೋ ಪ್ರಯತ್ನ ಇಲ್ಲ, ಧ್ಯಾನ ಮಾಡೋ ಪ್ರಯತ್ನ ಇಲ್ಲ, ಪಠಣೆ ಇಲ್ಲ, ದೇವರ ದೆವ್ವದ ಯೋಚನೆ ಏನೂ ಇಲ್ಲ, ಸುಮ್ಮನೆ ಇರೋದು. ಸುಮ್ಮನೆ ಕೂರೋದಿಕ್ಕಾದರೆ ಋತಂಭರ ಪ್ರಜ್ಞೆ ಬರುತ್ತೆ. ಶಬ್ದಕ್ಕೆ ಗ್ರಹಣಶೀಲರಾಗೋದಿಕ್ಕೆ ಇನ್ನೊಂದು ವಿಧಾನ ಅಂದರೆ ಯಾವುದೇ ರೀತಿಯ ಯಂತ್ರದ ಶಬ್ದಗಳಿಲ್ಲದೆ ಇರೋ ಕಡೆ ಕೂತ್ಕೊಳ್ಳಿ. ನಿಮ್ಮ ಫೋನ್ ಟಿನ್ ಟಿನ್ ಅನ್ನಬಾರದು, ಸುಮ್ಮನೆ ಕೂತು ಮರಗಳು, ಗಾಳಿ, ನೀರಿನ ಶಬ್ದಗಳನ್ನು ಕೇಳಿ. ಕೇವಲ ಪ್ರಕೃತಿಯ ಶಬ್ದಗಳು ಸಾಕಷ್ಟು ಗಮನ ಕೊಟ್ಟರೆ ನಿಮ್ಮಲ್ಲಿ ಅಗಾಧ ಸಂಗತಿಗಳಾಗುತ್ತೆ. ಬಹುಶಃ ಅದೀಗ ಸಾಕಷ್ಟು ಉಳಿದಿಲ್ಲ ಅನಿಸುತ್ತೆ, ಏಕೆಂದರೆ ಕಾಡುಗಳನ್ನು ವ್ಯವಸ್ಥಿತಗೊಳಿಸಿದ್ದಾರೆ. ನಾನು ದಕ್ಷಿಣ ಭಾರತದ ಕಾಡುಗಳಲ್ಲಿ ಬಹಳ ಸಲ ಇದ್ದೆ. ಅವು ಉಷ್ಣವಲಯದ ಮಳೆ ಕಾಡುಗಳು. ಒಮ್ಮೆ ನಾನು ಕಾಡಿನಲ್ಲಿ 23 ದಿನಗಳಿದ್ದೆ. ಕಾಡಿನ ಮೂಲಕ 23 ದಿನ ಒಬ್ಬನೇ ನಡೆದಿದ್ದೆ, ಯಾವುದೇ ರೀತಿ ಸಹಾಯ ಇಲ್ಲದೆ. ಆ ದಿನಗಳಲ್ಲಿ ಮೊಬೈಲ್ ಕೂಡ ಇರಲಿಲ್ಲ, ಟಾರ್ಚ್ ಕೂಡ ಇಟ್ಕೊಂಡಿರಲಿಲ್ಲ. 4ನೇ ದಿನ ನನ್ನ ಬಳಿ ಇದ್ದ ಊಟ ಖಾಲಿಯಾಯಿತು. ಕಾಡಿನಲ್ಲಿ ಏನೋ ತಿಂತ ದಿನ ಕಳೆದೆ. 8ನೇ ದಿನ ನನ್ನ ಜಾಕೆಟ್ ಮರೆತು ಅರ್ಧ ಅಂಗಿ ಕಳ್ಕೊಂಡೆ. ಯಾವುದೋ ಪ್ರಾಣಿ ನನ್ನನ್ನು ಅಟ್ಟಿಸ್ಕೊಂಡು ಬಂದು ಏನೇನೋ ಆಯಿತು, ಅರ್ಧ ಅಂಗಿ ಪ್ಯಾಂಟ್ ಅಷ್ಟೆ. ಹಾಗೆ ನಡೆದೆ. ಅದು ಆನೆ ಹುಲಿಗಳ ಕಾಡು. ಹುಲಿಗಳು, ಚಿರತೆಗಳು, ಆನೆಗಳು, ಕಾಡುಕೋಣ, ಅನೇಕ ವನ್ಯಜೀವಿಗಳನ್ನು ಹತ್ತಿರದಿಂದ ನೋಡಿದೆ. ಆದರೆ ಈಗ ಹಿಂದಿರುಗಿ ನೋಡಿದಾಗ ನಿಮ್ಮ ಮೇಲಿನ ಅತಿ ದೊಡ್ಡ ಪ್ರಭಾವ ಅಂದರೆ ಅದು ಕೀಟಗಳು. ಇಲ್ಲ, ಅವು ಅಮೆರಿಕದ ಕೀಟಗಳ ಥರ ಕಚ್ಚಲ್ಲ, ಆದರೆ ರಾತ್ರಿಯಲ್ಲಿ ಅವುಗಳ ಸಂಗೀತ ಗೋಷ್ಠಿ ಹೇಗೆ ನಡೆಯುತ್ತೆ ಅಂದರೆ ನಂಬಲ ಸಾಧ್ಯ. ಮತ್ತು ಅದರ ಟೈಮಿಂಗ್, ಪ್ರತಿದಿನ ರಾತ್ರಿ 2:15 ಅಂದರೆ ಒಂದು ಗುಂಪು ನಿಲ್ಲಿಸಿ ಇನ್ನೊಂದು ಶುರು ಹಚ್ಚಿಕೊಳ್ಳುತ್ತೆ. ನಿಜವಾಗ್ಲೂ ಅವುಗಳ ಸಮಯ ಪ್ರಜ್ಞೆ ಪ್ರತಿದಿನ ಸೆಕೆಂಡುಗಳ ಮಟ್ಟಿಗೆ ನಿಖರವಾಗಿದೆ. ಒಂದು ನಿಲ್ಲಿಸುತ್ತೆ, ಇನ್ನೊಂದು ಶುರು ಮಾಡುತ್ತೆ. ಏನು ಮಾತಾಡ್ಕೋತೀವಿ ಅಂತ ನಮಗೆ ಗೊತ್ತಿಲ್ಲ. ಖಂಡಿತ ಏನನ್ನೋ ಹೇಳ್ತೀವಿ, ನಮಗೆ ಅರ್ಥ ಆಗ್ತಿಲ್ಲ ಅಷ್ಟೇ. ಖಂಡಿತ ಅವು ಸುಮ್ಮನೆ ಏನೋ ಶಬ್ದ ಮಾಡ್ತಿಲ್ಲ. ನೀವಲ್ಲಿ ಸುಮ್ಮನೆ ಕೂತು ಕೇಳ್ತಾ 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 ಹೋದರೆ ಅದರಲ್ಲಿ ಒಂದು ವಿನ್ಯಾಸ ವ್ಯವಸ್ಥೆ ಇದೆ ಅಂತ ನೋಡ್ತೀರಿ. ಅದು ಮನುಷ್ಯರು ಮಾಡಬಲ್ಲ ಗೋಷ್ಠಿಗಿಂತ ಎಷ್ಟೋ ಮಹತ್ವ ಆಗಿದೆ, ಎಷ್ಟೋ ಸಂಕೀರ್ಣ, ಎಷ್ಟೋ ತೀವ್ರವಾಗಿದೆ.
ನೀವು ಸುಮ್ಮನೆ ಆಲಿಸಿದರೆ, ಎಲ್ಲವನ್ನು ಸುಮ್ಮನೆ ಆಲಿಸೋದಕ್ಕೆ ಕಲಿತರೆ ಅಂದರೆ ನೀವು ಮಾತಾಡಬಾರ್ದು, ಸುಮ್ಮನೆ ಕೇಳಬೇಕು. ಆಗ ಶಬ್ದ ರೂಪಗಳ ಸಂಬಂಧ ನಿಮ್ಮ ಅರಿವಿಗೆ ಸ್ವಲ್ಪ ಬರುತ್ತೆ. ಆದರೆ ನಿಮಗೆ ಅದರ ಮೇಲೆ ಸಂಶೋಧನೆ ಮಾಡಬೇಕಂದ್ರೆ ಅದಕ್ಕೆ ಬೇರೆಯೇ ಮಟ್ಟದ ಸಾಧನೆ ಬೇಕು. ಆದರೆ ಎಲ್ಲವನ್ನು ಸುಮ್ಮನೆ ಆಲಿಸೋದನ್ನು ಕಲಿತರೆ ಯಾವುದು ಮುಖ್ಯ ಯಾವುದು ಮುಖ್ಯ ಅಲ್ಲ ಅಂತೆಲ್ಲ ನೋಡಬೇಡಿ. ಏನೇ ಬಂದರೂ ಸುಮ್ಮನೆ ಕೇಳಿ, ಅದು ಬಹಳ ಮುಖ್ಯ.